ಬಿಜೆಪಿಯ ಮೊದಲ ಪಟ್ಟಿ ರಿವೀಲ್ ಆಗಿದ್ದು, ಇದರಲ್ಲಿ ಹಲವು ಹಾಲಿ ಸಂಸದರಿಗೆ ಟಿಕೆಟ್ ಸಿಕ್ಕಿಲ್ಲ, ಇನ್ನು ಕೆಲ ಆಕಾಂಕ್ಷಿಗಳಿಗೂ ಟಿಕೆಟ್ ನಿರೀಕ್ಷೆ ಹುಸಿಯಾಗಿದೆ. ಇದರ ನಡುವೆ ವಿಧಾನಸಭೆಯ ಮಾಡೆಲ್ ಬಿಜೆಪಿ ಹೈಕಮಾಂಡ್ ನಿಂದ ವಾರ್ನಿಂಗ್ ಅಂತೆ, ಟಿಕೆಟ್ ಸಿಗದಿದ್ದವರು ಸೈಲೆಂಟ್ ಆಗಿರ್ಬೇಕು. ಹೈಕಮಾಂಡ್ ನಿಂದ ಬಂದಿರೋ ವಾರ್ನಿಂಗ್ ಕಾಲ್ ಇದು. ಏನಂತ ಫ್ಯೂಚರ್ ತೋರಿಸಿ ಸಮಾಧಾನ ಮಾಡಿದ್ದಾರೆ, ಫ್ಯೂಚರ್ ಆಸೆಯನ್ನ ತೋರಿಸಿ. ಫ್ಯೂಚರ್ ಅಲ್ಲದ ಏನ ಇನ್ಯಾವ ಹುದ್ದೆಗಳನ್ನು ಕೊಡ್ತಾರೋ ಗೊತ್ತಿಲ್ಲ, ಬಟ್ ಫ್ಯೂಚರ್ ತೋರಿಸಿ ಸಮಾಧಾನ ಮಾಡಿದರಂತೆ. ಕೆಲಸ ಮಾಡಿದ್ರಷ್ಟೇ ಉಳಿಗಾಲ ಅಂತ ಕೂಡ ಹೇಳಿದಾರಂತೆ. ಹೈಕಮಾಂಡ್ ನಿಂದ ಕೆಲವರಿಗೆ ಸ್ಪಷ್ಟ ಸಂದೇಶ ರವಾನೆಯಾಗಿದೆ. ಈಗ ಇದಕ್ಕೆಲ್ಲ ನೀವು ನಿರಾಸೆ ಆಗೋಕೆ ಹೋಗ್ಬಿಡಿ, ಮುಂದಕ್ಕೆ ನೋಡೋಣ, ಒಳ್ಳೆ ಸ್ಥಾನಮಾನಗಳನ್ನ ಕೊಡ್ತೀವಿ ಅಂತ ಒಂದು ಆಸೆಯನ್ನ ತೋರಿಸಿ ಸಮಾಧಾನ ಮಾಡಿದ್ದಾರೆ ಅಂತ. ಇಷ್ಟಕ್ಕೆ ರೆಬೆಲ್ಸ್ಗಳು ತಣ್ಣಗಾಗ್ಬಿಡ್ತಾರಾ ಗೊತ್ತಿಲ್ಲ. ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಎಲ್ಲಿ? ಬೆಂಗಳೂರು ಕಣದಲ್ಲಿ. ಆದ್ರೆ ಫೈಟ್ ನಡೆಯೋದು ಡಿ ಕೆ ಬ್ರದರ್ಸ್ ವರ್ಸಸ್ ಹೆಚ್ ಡಿ ಕೆ ಅಂತ. ಡಿ ಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ನಡುವೆ ನೇರ ಫೈಟ್ ನಡೀತಾ ಇದೆ. ರಾಜಕೀಯ ವೈರಿಗಳ ನಡುವೆ ಕಾದಾಟಕ್ಕೆ ಅಖಾಡ ಸಿದ್ಧವಾಗಿದೆ. ಬೆಂಗಳೂರು ಗ್ರಾಮಾಂತರ ಒಕ್ಕಲಿಗರ ಕೋಟಿಯಲ್ಲಿ ಆಧಿಪತ್ಯ ಸಾಧಿಸೋಕೆ ರಣತಂತ್ರವನ್ನು ಎಣಿತಾ ಇದ್ದು, ಇಬ್ಬರು ಒಕ್ಕಲಿಗ ನಾಯಕರ ನಡುವೆ ಚುನಾವಣಾ ಫೈಟ್ ನಡೀತಾ ಇದೆ. ಮುಂದಕ್ಕೆ ಅಸಲಿ ಆಟ ಬೆಂಗಳೂರು ಗ್ರಾಮಾಂತರದಲ್ಲಿ. ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಅಂದರೆ ಇದು ರಾಜಕೀಯ ಆದರೂ ಕೂಡ ನಾನು ವೈಯಕ್ತಿಕವಾಗಿ ಯಾವುದೇ ರಾಜಕೀಯ ಮಾಡಲಿಕ್ಕೆ ಹೋಗೋದಿಲ್ಲ. ಇದನ್ನು ಒಂದು ಸಾಧನೆಗೆ ವೇದಿಕೆಯಾಗಿ ಉಪಯೋಗಿಸ್ಕೊತಿದ್ದೇನೆ. ಯಾಕೆಂದರೆ ನಾನು ದೀರ್ಘಕಾಲ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ಹೃದ್ರೋಗ ಚಿಕಿತ್ಸಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಒಂದು ಮಹತ್ ಐತಿಹಾಸಿಕ ಬದಲಾವಣೆಯನ್ನು ತಂದಿದ್ದೇನೆ. ಅಂದರೆ ಹಲವಾರು ಹಿತೈಷಿಗಳು ನನಗೆ ಪಕ್ಷಾತೀತ. ಸರ್, ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಟಿಕೆಟ್ ಸಿಕ್ಕಿದೆ ಸರ್. ಸ್ವಾಗತ ಮಾಡ್ತೀನಿ. ಆಮೇಲೆ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಟಿಕೆಟ್ ಸಿಕ್ಕಿರೋರ ಬಗ್ಗೆ ಅದೇ ಸ್ವಾಗತ ಮಾಡ್ತೀನಪ್ಪ. ಬಿಜೆಪಿಯವ್ರು ತಾನೇ ಟಿಕೆಟ್ ಕೊಟ್ಟಿರೋದು, ಜನತಾದಳದವ್ರು ಅಲ್ವಲ್ಲ. ಹಾಂ, ಓಕೆ ಸರ್. ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಟಿಕೆಟ್ ಸಿಕ್ಕ. ಡಾಕ್ಟರ್ ಮಂಜುನಾಥ್ ಬಗ್ಗೆನೂ ಗೌರವ ಇದೆ, ದೇವೇಗೌಡರ ಬಗ್ಗೆನೂ ಗೌರವ ಇದೆ, ಕುಮಾರಸ್ವಾಮಿ ಬಗ್ಗೆನೂ ಗೌರವ ಇದೆ. ಈಗ ದೇವೇಗೌಡರ ಮೇಲೂ ಹೋರಾಗಿ ನಿಂತಿದ್ದೀವಿ ಎಲೆಕ್ಷನ್ಗೆ, ಕುಮಾರಸ್ವಾಮಿ ಮೇಲೂ ನಿಂತ್ಕೊಂಡು ಗೆದ್ದಿದ್ದೀನಿ, ದೇವೇಗೌಡರ ಮೇಲೆ ಒಂದು ಹೆಣ್ಮಗಳು ನಿಲ್ಲಿಸಿದ್ದೀನಿ. ಹಾಂ, ಅವರ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ ಮೇಲೂ ಕುಮಾರಸ್ವಾಮಿ ನಿಂತಿದ್ದಾರೆ. ಇಬ್ಬರು ದಳ ಬಿ ಜೆ ಪಿ ಒಟ್ಟಿಗೆ ನಿಂತಿದ್ರು ಹಿಂದೆ. ಮಂಜುನಾಥ್ ಪಾಪ ನಾವೇ ಇವರೆಲ್ಲ ಹೇಳಿ ನಾವೇ ಇರಲಿ ಅಂತ ಹೇಳಿ ಪಾಪ ನಾವೇ ಅವ್ರಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ತಾನೆ ಇದ್ದೋ 2-3 ಎಕ್ಸ್ಟೆನ್ಷನ್ ನಾವು.